ಹಾಯ್ ಹಲೋ, ವೆಲ್ಕಮ್ ಟು ಸ್ವಯಂ ಸವಿರುಚಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಮಾಡುತ್ತಿರುವುದು ಉದುರು ಉದುರಾದಂತಹ ಎಗ್ ಬುರ್ಜಿನ ಮಾಡ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಒಂದು ಫ್ಯಾನನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 3-4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ ಹಾಕಿ ಹಾಕ್ತಾಯಿದ್ದೀನಿ. ಚೆನ್ನಾಗಿದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಗ ಮೂವ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಇವಾಗಲೇ ಹಾಕಬೇಕು. ಆಗ ಮಾತ್ರ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಕಂದು ಬಣ್ಣ ಬರುತ್ತೆ, ಅದಕ್ಕೋಸ್ಕರ ಮೂವ್ ಆಗುತ್ತೆ. ಇವಾಗ ನೋಡಿ, ನಾನು ಸಾಲ್ಟನ್ನು ಫಸ್ಟಿಗೆ ಹಾಕ್ತಾಯಿದ್ದೀನಿ. ಇದು ಟೇಸ್ಟಿಗೆ ಅಂತಂದೂ ಹಾಕ್ತಾಯಿದ್ದೀನಿ, ಇವಾಗಲೇ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ಕಂದು ಬಣ್ಣ ಬರೋವರೆಗೂ. ಟೇಸ್ಟು ಇವಾಗಲೇ ಸಾಲ್ಟ್ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಮತ್ತು ಬೇಗ ಮೂವ್ ಆಗುತ್ತೆ ಈರುಳ್ಳಿ ಮತ್ತು ಟೊಮೆಟೊ. ಇವಾಗ ಅರಿಶಿನ, ರೆಡ್ ಚಿಲ್ಲಿ ಪೌಡರ್ ಇದಿಷ್ಟು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಎಣ್ಣೆಯಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಖಾರ ಪುಡಿ. ಇವಾಗ 8 ಎಗ್ಗನ್ನ ತೊಗೊಂಡಿದ್ದೀನಿ ನಾನು, ಒಂದೊಂದಾಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ದಷ್ಟು ಎಗ್ ಬುರ್ಜಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, 8 ಎಗ್ಗನ್ನ ಹಾಕ್ತಾಯಿದ್ದೀನಿ ನಾನು. ಇವಾಗ ಕೈ ಬಿಡದಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಗರಂ ಮಸಾಲನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗುವಷ್ಟು ಹಾಕಿ ಮತ್ತೆ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಹಾಕಿ ತಳ ಬಿಡದ ಹಾಗೆ, ತಳ ಹತ್ತುತ್ತೆ ಅದಕ್ಕೋಸ್ಕರ, ಸೀದೋಗುತ್ತೆ ಅದಕ್ಕೋಸ್ಕರ ಕೈ ಬಿಡದ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಆಗಿದೆ ಅಂತ, ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ರೊಟ್ಟಿಗೆ ಮತ್ತು ಚಪಾತಿಗೆ, ಪರೋಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಇರುವಾಗಲೇ ಚಪಾತಿ ಮತ್ತು ಎಗ್ ಬುರ್ಜಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ, ಉದುರು ಉದುರಾಗಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಬಿಸಿ ಇರುವಾಗಲೇ ತಿನ್ನಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.